ನಮಸ್ಕಾರ ಎಲ್ರಿಗೂ ನಾನು ಈ ವಿಡಿಯೋದಲ್ಲಿ ಗುಳಿಗೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೂ ತುಂಬ ಸಿಂಪಲ್ ಆಗಿದೆ ನಮ್ಮ ಸೈಡೆಲ್ಲ ಸ್ವಲ್ಪ ನಾಗರ ಪಂಚಮಿ ಟೈಮಲ್ಲಿ ಇದನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಹಾಗೂ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ರೆಸಿಪೀಸ್ ಎಲ್ಲ ಇಷ್ಟ ಆದಾಗ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಕೂಡ ಮಾಡ್ಬೋದು ಇದು ಸಾಮಾನ್ಯವಾಗಿ ಖಾರ ಮಂಡಕ್ಕಿ ಶಾಪ್ಗಳಲ್ಲಿ ಮಾಡುವಂತಹ ಖಾರ ಏನಿದೆ ಅದರಲ್ಲಿ ಗುಳಿಗೆ ಕೂಡ ಸಿಗುತ್ತೆ ಗುಳಿಗೆಯಲ್ಲಿ ಸಪ್ಪೆ ಗುಳಿಗೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಇದನ್ನು ಮಾಡಿಸ್ಕೊಳ್ಳೋ ಅಂಥದ್ದು ಹಾಗೂ ಮೊದಲಿಗೆ ನೋಡಿ ಅರ್ಧ ಕೆ ಜಿ ಬೆಲ್ಲಕ್ಕೆ ಅರ್ಧ ಕೆ ಜಿ ಗುಳಿಗೆ ಉಂಡೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಈಕ್ವಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೊದಲಿಗೆ ಇದನ್ನು ಪಾಕ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಂಡ್ರೆ ಭಾಳ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ನೀರಲ್ಲಿ ಮೊದಲು ಗ ಸ್ವಲ್ಪ ಒಂದೇಳೆ ಪಾಕಕ್ಕಿಂತ ಗಟ್ಟಿ ಪಾಕ ಬರಂಗೆ ಮಾಡ್ಕೋಬೇಕು ಪಾಕ ಕೂಡ ನೋಡಿ ಆಲ್ಮೋಸ್ಟ್ ಆಗ್ತಾ ಇದೆ ಇದನ್ನ ಮುಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಒಂದೆಳೆ ಪಾಕ ಹೀಗೆ ಒಂಥರ ಅಂಟು ಬರುತ್ತೆ ಆ ಲೆವೆಲಿಗಿದು ಬರಬೇಕು ಈ ರೀತಿ ಒಂದು ಕಪ್ಪಲ್ಲಿ ಹಾಕಿದಾಗ ಸ್ವಲ್ಪ ತುಂಬ ಟೈಮು ಉಳ್ಕೊಂಡ್ರೆ ಕರಗದೆ ಉಳ್ಕೊಂಡ್ರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೆಕ್ಸ್ಟು ನಾನು ಈ ಪಾಕ ರೆಡಿ ಮಾಡಿಕೊಂಡು ಗುಳಿಗೆ ಎಲ್ಲ ಎಷ್ಟು ಹಾಕಬೇಕು ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೇಲೆ ಹಾಕಲಿಕ್ಕೆ ಒಣ ಕೊಬ್ಬರಿ ತುರಿ ಹಾಗೂ ಉರುಗಡ್ಲೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಇಟ್ಕೊಂಡಿದ್ದೀನಿ ಎಷ್ಟು ಇಡ್ಸುತ್ತೋ ಅಷ್ಟು ನಾನು ಹಾಕ್ತಾ ಇದ್ದೀನಿ ಇದರಲ್ಲಿ ಅದು ಏಲಕ್ಕಿ ಮಿಶ್ರಿತ ಉರುಗಡ್ಲೆ ಪೌಡರ್ ಅಂತಲೇ ಹೇಳ್ಬೋದು ಹಾಗೂ ನೋಡಿ ಒಂದು ಅರ್ಧ ಕೆ ಜಿ ಗುಳಿಗೆ ಖಾರ ಸಪ್ಪೆ ಗುಳಿಗೆ ಇದು ನಾವು ಹೇಳಿಬಿಟ್ಟು ಮಾಡಿಸ್ಕೊ ಮಾಡಿಸ್ಕೊಳ್ಳೋವಂಥ ಗುಳಿಗೆ ಇದು ಖಾರ ಶಾಪ್ಗಳಲ್ಲಿ ನಾವು ಹೇಳಿದ್ರೆ ಸಪ್ಪೆ ಕೂಡ ಈ ಟೈಮಲ್ಲೆಲ್ಲ ಮಾಡಿಕೊಡ್ತಾರೆ ಸಾಮಾನ್ಯವಾಗಿ ನಾಗರ ಪಂಚಮಿ ಟೈಮಲ್ಲ ನಮ್ಮ ಕಡೆ ಎಲ್ಲ ಇದು ಸಾಮಾನ್ಯವಾಗಿ ಇಟ್ಟಿರ್ತಾರೆ ನಿಮಗೆ ಬೇಕು ಅಂತ ಅಂದಾಗ ಮಾಡಿಸಿ ಕೂಡ ತಗೋಬೋದು ಇದನ್ನು ಇದಕ್ಕೆ ಯಾವುದೇ ರೀತಿ ಖಾರ ಉಪ್ಪು ಎಲ್ಲ ಹಾಕಿರೋದಿಲ್ಲ ಅರ್ಧ ಕೆ ಜಿ ನಾನು ಗುಳಿಗೆ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ತುರಿದು ಒಣ ಕೊಬ್ಬರಿ ತುರಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಇಷ್ಟು ಬೌಲಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಮೊದಲಿಗೆ ಮಿಕ್ಸ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ಕಡಲೆ ಪೌಡರ್ ಹಾಕದೇ ಇದ್ದರೆ ಇದು ಕಟ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಇದ್ದೀನಿ ಮತ್ತು ಮೇಲೆ ಬೇಕು ಅಂದಾಗ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ಹಾಗೂ ಪಾಕ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಎಷ್ಟು ಇಡ್ಸುತ್ತೋ ಅಷ್ಟೊಂದು ಸಾಮಾನ್ಯವಾಗಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಪಾಕ ಕಂಪ್ಲೀಟಾಗಿ ಇಡಿಸುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಇದ್ದಂಥ ಪಾಕ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ ಕಂಪ್ಲೀಟಾಗಿ ಪಾಕ ಇಡ್ಸತ್ತೆ ಇದು ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಇದನ್ನ ಈ ರೀತಿ ಕಲಿಸ್ಕೋಬೇಕು ಮೊದಲಿಗೆ ನಂತರ ಉಳಿದಂಥ ಸ್ವಲ್ಪ ಕಡಲೆ ಪೌಡರ್ ಏನಿತ್ತು ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋತ ಕಟ್ಕೋಬೇಕು ಆದಷ್ಟು ತುಂಬ ಬಿಸಿ ಇದ್ದಾಗ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ನಮಗೆ ಮಿಕ್ಸಪ್ಪು ಆಗುತ್ತೆ ಹಾಗೂ ಕಟ್ಲಿಕ್ಕೆ ಕೂಡ ಈಸಿಯಾಗಿ ಬರುತ್ತೆ ಮೊದಲು ನಮಗೆ ಸ್ಟಾರ್ಟಿಂಗ್ ತೊಗೊಂಡಾಗ ಅಯ್ಯೋ ಇದೇನು ಕಟ್ಟಲಿಕ್ಕೆ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ ಒಂದು ಟೂ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಮೇಲೆ ಚೆನ್ನಾಗೇ ಕಟ್ಟೋಕ್ಕೆ ಈಸಿ ಆಗುತ್ತೆ ಇದು ನೋಡಿ ಸ್ಟಾರ್ಟಿಂಗಲ್ಲಿ ಹೊಂದ್ಕೊಳ್ಳಲ್ಲ ಆವಾಗ ನಾವು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊತ ಉಂಡೆಗಳನ್ನ ಮಾಡ್ಕೋಬೇಕು ಕಡಲೆ ಹಿಟ್ಟು ಇದೆ ಬೆಳ್ಳು ಬೆಳ್ಳಗೆ ಅನ್ನಿಸಿದ್ರು ಕೂಡ ಆಮೇಲೆ ಚೆನ್ನಾಗೆ ಹೊಂದ್ಕೊಂಡಿರುತ್ತೆ ಇದು ನೋಡಿ ಆಲ್ಮೋಸ್ಟ್ ಆಗಿದೆ ಈಗ ಪಾಕ ಸರಿಯಾಗಿದ್ದರೆ ತುಂಬ ಚೆನ್ನಾಗಿ ಗುಳಿಗೆ ಉಂಡೆ ರೆಡಿ ಆಗುತ್ತೆ ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಶೇಂಗಾ ಉಂಡೆ ಕಡಲೆ ಉಂಡೆ ಎಲ್ಲ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಜೊತೆಗೆ ಈ ರೀತಿಯೂ ಕೂಡ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು